ವಿಘ್ನೇಶ್ವರ ತಮ್ಮ ಪಾದ ಸಣ್ಣ ಓ
ಇವರ ಹೊಟ್ಟಿ ದೊಡ್ಡಿದ್ದ ಕಾರಣ ಇವರಿಗೆ ಲಂಬೋದರ ಮತ್ತು ಲಂಬೋದರ ಅನ್ನ
ಮಾಡ್ಲಿಕ್ಕೆ ಬೇಕು. ಇದು ನೋಡುವಂತೆಯಪ್ಪ, ಇದು ಅಲ್ಲ ಮತ್ತೆ ಏನಂತ, ಇದುವರೆಗೆ ಗಣಪತಿ ಗಣಪತಿ ಅಂತಾರೆ. ಹೋರಾಯ ಯಾಕ್ರಿಪ್ಪ, ನಾಲ್ಕು ದಿವಸ ಮಣಿ ಮಾಡದಲ್ಲಿ ಕೂಡಿಸಿ ಕೂಡಿಸಿ ಇನ್ನೇನು ಪಂಚ ಫಲವನ್ನು ತಂದು ನದಿ ತಳ ಕಾಣುವಂತ ಗಣಪತಿಯನ್ನು, ನದಿ ತಳ ಕಾಣುವಂತ ಮಣ್ಣಿನ ಗಣಪತಿ ಇವರಲ್ಲ, ಮತ್ತೆ ಎಂತಾರು ಅಂತ ದೇವಿ ಮಾನಸ ಪುತ್ರನಾದಂತ ಆದಂತ ಶ್ರೀ ಗಣಪತಿ ಇಲ್ಲಿಗೆ ಬಂದಾರ. ಆಡುವಾರದಾಗ ಏನು ಕಾರಣ ಅಂದ್ರ ಅಂತ ಏನು ಕಾರಣ ಅಂದಾರ, ಹೌದು ಆಡುವಂತವರಿಗೆ ಆಡುವಂತ ಮತ್ತು ನೋಡುವಂತವರಿಗೆ ನೋಡುವಂತವರಿಗೆ ಕುಳಿತು ಕೇಳುವಂತವರಿಗೆ ಕುಳಿತು ಕೇಳುವಂತರಿಗೆ ಉಚಿತವಾದವರುಗಳ ಕೊಲ್ಲಿಕ್ಕೆ ಬಂದ ಎಸ್ಸಲ್ಲದವ್ರಿ. ಅದು ಬಾಯ ಹಲ್ಲ ಬಿದ್ದತ್ರಿ ಇದೆ ಎಡಲಿ ನೀವ ಅಂದ್ರ ಊರುಗಳ ಮಾಡಿದೀವ್ ನೀವ ಅಂದ್ರ ಎಷ್ಟ ಮಾಡ್ದ ಹೊರಗಳ ನಿಮಗೆ ತಿಳಿಲಿಲ್ಲ ಗೊತ್ತಾಗ್ಲಿಲ್ಲ ಅಬಾಯಿಗಳ ಕೊಲ್ಲಿಕ್ಕೆ ಬಂದಾರ ಹೇಳಿದ್ರು. ಏನ್ ಮಾಡಿಸಿದ್ದ ಹಾಲು ಕೊಡ್ತಾರ ನೀನು ಭಕ್ತಿಯಿಂದ ಪೂಜೆ ಮಾಡಿಸಿದ್ದಾರೆ ಕೊಡ್ತಾರ ಪೂಜೆ ಅಂದ್ರೆ ಹಣಗಳ ಬೆನ್ನ ಹೌದು ನೋಡ್ರಿ ಪೂಜೆ ಅಂತೂ ಪೂರ್ತಿ ಆಗಿರ್ಬೇಕು ಆಗಿರ್ಬೇಕು ದುಡ್ಡು ಖರ್ಚು ಆಗಿರ್ಬೇಕು ಆಗಿರ್ಬಾರ್ದು ಒಂದು ವಿಧಾನ ಕಂಡಾಗಿ ದೇವ್ರ ಸಮಾಧಾನ ಆಗಿರ್ಬೋದು. ಸರಳ ಇದ್ರೆ ಮಾಡ್ತಾವ್ರಿ ನೀವು ಹೌದು ಅಂದ್ಮೇಲೆ ಸರಳವಿತ್ತು ಅಂತ ಅಂದ್ರೆ ಹೇಳಿಕೊಡ್ತಾರ ನೀವು ತಂದು ಪೂಜೆ ಮಾಡಿಸ್ತಾರಲ್ಲ ಅಗತ್ಯವಾಗಿ ಮಾಡಿಸ್ತು ಅಂದ್ಮೇಲೆ ಹೇಳ್ತಾರೆ ಕೇಳ್ರಿ ಹೇಳ್ರಿ
ಕರಿಗಳವು. ಕರಿ ಬಡಿಗ ಆ ಬಡಿಗೆಲ್ಲ ಗುಣಕ ತಗೊಂಬ ಪಾಡಕರಿಗಳವ ಅಂದ್ರ ಏನು ಹುಟ್ಟಕ್ಕೆ ಮೊದಲ ಕಲ್ತ ಬಂದ ಏನು ಕಳ್ ಮಾಡ್ತಕ್ಕಂತ ಪದ್ಧತಿ ಹುಟ್ಟದ ಕಲ್ತ ಬಂದಿರಿ ಅಂದ್ಮೇಲೆ ನಿಮ್ಮ ಮಾಡಿರ್ತಕ್ಕಂತ ಪದ್ಧತಿ ಹೇಳಿಲ್ಲ ನಮ್ ಪದ್ಧತಿ ನಿಮ್ಗೆ ಹೇಳ್ಬೇಕು. ಹೌದು ಬಾಳ ಚಲೋ ಐತಿ. ಮೂರ್ ಸೇರ್ ಕಾಡಿ ಜೋಳ ತರುದು ಕಲ್ಲಿ ಕೊತ್ತ ಕರ ಕರ ಬೀಸು ಬೀಸ್ರಿ ಚಿಮ್ನೆಯಿಂದ ಹಾಕಿ ಚರ ಚರ ನಾದು ನಾದ್ರಿ ಇಂತಿಂತ ಮೂರು ಉಂಡೆ ಕಟ್ಟು ಮೂರ್ ಯಾಕೆ ಕಟ್ತರಿ ತಲಾಗ ಒಂದು ಕೊಡಾಕ ನಂತರ ದಯವಿಟ್ಟು ಹಬ್ಬ ಹಾಕಿದ್ರೆ ಮೇಲೆ ಹೊಳಸಾಡು ಕಾರಣ ಏನು ಬಂದು ಬರ್ಲಿ ಅಂತೇಳಿ ಅಷ್ಟೇ ಒಂದೇ ಬರ್ದಿದ್ರೆ ಏನ್ ಮಾಡ್ತೀರಿ ಒಂದೇ ಬರ್ದಿದ್ರೆ ನಿಮ್ಮ ದೋತ್ರಂಗೆ ಸುಟ್ಟು ಅದಕ್ಕೆ ಹತ್ತು ಊಟ ಹಾಗೆ ಕೆಲಸ ಮಾಡಬಾರ ಅಂತ ಕರಿಗಳು ಇಂತಾವಲ್ಲ ಮತ್ತಂತವ್ರಿ ಒಂದು ಪಾವ್ ಎಳಿ ಪಂಚಿರಬಲ್ಲ ಹಾಕಿರ್ಬೇಕು ಯಾಕ ಅದ್ರಾಗ ಒಂದು ಪಾಸೇರ್ ಕಡಿಮೆ ಮಾಡಿ ಅಪ್ಪನ ಗಂಟೆ ಹೋಗತ್ತೆ ಮೂರ್ ಕಾಲ ಸವೇ ಕಡಿಮೆ ಆಗ್ತದೆ ಒಗಿರ್ ನಮ್ದರ ಪುಗ್ಸೆಟ್ಟ ಅವ್ರು ಅದಕ್ಕೆ ಪಾವ್ ಬೆಳಿಗ್ಗೆ ಪಂಚಿರಬಲ್ಲ ಹಾಕಿರ್ಬೇಕು ಹಾಕಿರ್ಬೇಕು ಕಸ್ಕ ಚಚ್ಚ ತುಪ್ಪದಲ್ಲಿ ಕರೆದಿರ್ಬೇಕು ಕರೆದಿರ್ಬೇಕು ತುತ್ತು ಒಂದು ಕಳ ಸಕ್ಕರೆ ಹಾಳೆ ಕಡಲ ಕಟ್ಟಿರ್ಬೇಕು ಅದು ಬಂದಾಗ ತತ ಸೋರ್ತಿರ್ಬೇಕು ಸೋರುದು ಕಣ್ಣಿ ಮರ ಮರ ಮರಕ್ತಿರ್ಬೇಕು ಮರಗೊಂದು ಕಣ್ಣಿ ಪಕ ಪಕ ಬೆಕ್ಕಿರ್ಬೇಕು ನೀ ಬೆಕ್ಕುದ ಬೆಕ್ಕುದು ಕಣ್ಣಿ ಕಟ್ಟಿರ್ಬೇಕು ಮಾಡಬಾರ ಇಂತ ಕರಿಗಳ ಮಾಡುವ ತಂದು ಇವರಿಗೆ ನೈವೇದ್ಯ ಹಿಡಿಲಿಕ್ಕೆ ಬೇಕು ಇದ್ರ ಲೆಕ್ಕ ಕೊಡೋರು ಯಾರಿಗೆ ಬೇಕಾಗಿ ಅವರು ನನಗ್ ಬೇಕಾಗಿಲ್ಲ ಅಂದಮೇಲೆ ನೀನ ಕೊಡ್ತಕ್ಕದ್ದು ನಾ ಬೇಡಿದ್ದು ಕೊಡ್ತಾರೋ ನೀ ಬೇಡಿದ್ದು ಕೊಡ್ತಾರ ಬೇಡ್ಕೋರು ಏ ನಮ್ಮನಾಗ ನಾ ಚೆಪ್ಪತ್ತಿನೋಲ್ಲು ಬಿಟ್ಟು ಹೋಗಾಕತ್ತೇವು ನನಗ್ ಬೇಡ್ಕೊಂತಿ ಮೂರ್ಖ ಬೇಡ್ಕೋ ನನಗೆ ನಾಲ್ಕು ಮನೆ ತಿಳ್ಕೊಂಡ್ ಬಾ ಅಂತ ಹೇಳಿಲ್ಲ ಏನ್ ಹೇಳಿದ್ರಿ ಮಹತ್ವರು ಬಂದಾರ ವಿಚಿತವಾದ ವರ್ಗಳ ಕೊಡ್ತಾರ ಕೇಳ್ಕೊಂತೀವಿ ಹೀಗಂದ್ರ ಹಂಗಾರ ಸರಿ ನಾ ಕೇಳ್ಕೊಳ್ಳಿ ಹೇ ಗಜಾನ ಮಹಾರಾಜನೇ ನಾನು ಕಾಲೇಜ್ ನಡೆದು ಬೇಸರವಾಗಿದೆ ಬೇಸರವಾಗಿದೆ ಇನ್ನು ತಲೆಯಲ್ಲಿ ನಡುವಂತ ಹೊರಗಡೆ ಕೊಡ್ರಿ ಮೂರ್ಖ ಯೋಗ್ಯವಾದವರನ್ನು ಇರಲಪ್ಪ ಏನಾದ್ರೂ ಕೊಟ್ಟಿದ್ದೇನೆ ಹೋಗು ನಾವು ಕೇಳ್ಕೊಂಡು ನೀವು ಕೇಳ್ಕೊಳ್ರಿ ಕಾಲಿನ ನಡೆದ ಜಾತ್ರೆಗೆ ತಿಳಿಯಿಂದ ತಂದಿವಣ್ಣಾಗ ಅದೇ ಮಂದಿ ಕಾಲ್ ಬಿಡದಾವು ಇರ್ಲಿ ನಾನು ಒಂದ್ ರೀತಿಯಿಂದ ಚಲೋ ಬೆಳ್ಕೊಂಡ್ ಚಲೋ ಐತಿ ನಾನು ಕೇಳ್ಕೊತೇವು ಕೇಳ್ಕೊಳ್ರಿ ಹೇ ಸಂಬಂಧಿಸುತ್ತಲಾದ ಲಂಬೋದರಣಿ ತಮ್ಮ ಪಾಲಕ್ಕೆ ನಾನು ವಂದಿಸುತ್ತೇನೆ ಕಲ್ಯಾಣ ಬಾಳ ಕಾಕೈಲ ನಾನು ಕೈಲಾಸ ಯಾತ್ರೆಯಲ್ಲಿ ಮಾತೋ ಶ್ರೀ ಹೋಮಾಂಕದ ಮೇಲೆ ಕುಳಿತುಕೊಂಡು ಈ ನಿನ್ನ ದೀನಸರವನ್ನು ಆಲಿಸಿ ಸತ್ವರದಿಂದ ಬಂದೇನು ತನ್ನ ನನ್ನನ್ನು ಏನು ಕಾರಣ ಸ್ತೋತ್ರ ಮಾಡಿ ತೀವ್ರವಾಗಿ ಕಥನ ಮಾಡು ಹೇ ಶಂಭಕುಮಾರನಾದ ಲಂಬೋದರಣಿ ಇಂದು ನಾನು ಗೌತಮಿತ್ತಂದು ಭಾರತವತ್ತ ಶ್ರೀಕೃಷ್ಣ ಪಾರ್ಯಾತ ಎಂಬ ಆಖ್ಯಾನವನ್ನು ಆಡಬೇಕೆಂಬ ಇಚ್ಛೆಯಿಂದ ನಟನೊಳಗೊಂಡು ಮಾತ್ರ ಸಮಾನವಾದ ರಂಗಭೂಮಿಯಲ್ಲಿ ಬಂದು ನಿಂತಿದ್ದೇನೆ ಆದರೆ ಯಾವ ಪ್ರಯೋಗವನ್ನು ಯಾವ ರೀತಿಯಲ್ಲಿ ಆಡಬೇಕೆಂಬ ಸಮುದ್ರದಲ್ಲಿ ಬಿದ್ದುಕೊಳ್ಳುವಂತಹ ನನಗೆ ಸಮದೇವತ್ವ ಬಲಮನೆಗೆ ಭಾಗಿರುವಂತಾಗಿದೆ ಹೇ ಶಂಭು ಸುತನಾದ ಲಂಬೋದರಣಿ ಈಗ ನೆರೆದಿರುವ ಸಭಾಪಂಡಿತರ ಚಿತ್ರ ಚಕ್ರಗಳಿಗೆ ಆಗುವಂತೆ ತಮ್ಮದೇ ಪ್ರಥಮರ ಹಸ್ತವನ್ನು ನಮ್ಮ ಎಲ್ಲರ ಮಸ್ತಕ ಮೇಲೆ ಬಿಟ್ಟು ಈಗ ಹೂಡಿರುವ ಆಟವು ನೆರವಿಗಳಿಂದ ಸಾಂಗವಾಗುವಂತೆ ವರವನ್ನ ದಯಪಾಲಿಸಬೇಕಿದೆಯಾ ಪ್ರಸ್ತಾ ಬಾಲಕ ನಿನ್ನ ಬೇಡಿಕೆಯಂತೆ ವರವನ್ನು ಕೊಟ್ಟಿದ್ದೇನೆ ಆದ್ರೆ ನಾನು ಬಂದು ಬಹಳ ವೇಳೆ ಆಯ್ತು ಒಳ್ಳೇದು ನನ್ನ ಆಸ್ಥಾನಕ್ಕೆ ಗಮನ ಮಾಡುತ್ತೇನೆ ಒಳ್ಳೇದು ಇವರು ಊಟ ಅಂತೂ ಆತಲ್ರಿ ಆತಲ್ರಿ ಬಂದು ಬಹಳ ವೇಳೆ ಆಗಿದೆ ಹೋಗ್ಲಿಕ್ಕೆ ಒಪ್ಪನೆ ಕೊಟ್ಟು ಬಿಡಿ ಅವ್ರಿ ಅಪ್ಪನೇ ಆಗಲ್ಲ Thank you.
ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ತೆಗೆದುಕೊಳ್ಳುವಂತವ್ರು ಇದ್ದೀರೇನಮ್ಮ? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡ್ತಕ್ಕಂಥವ್ರು ಬಂದ್ರೇನಮ್ಮ? ಏನೋ ಈ ಓಣಿಯಲ್ಲಿ ಯಾರು ತೆಗೆದುಕೊಳ್ಳಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಮಾರ್ಲಿಕ್ಕೆ ಬಂದಂತೆ ಕಾಣುವುದಿಲ್ಲ. ನಾವು ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡೋಣ. ನಾವು ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡೋಣ್ರಿ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಮತ್ತು ಬೆಣ್ಣೆ ತೆಗೆದುಕೊಳ್ಳಂತವ್ರು ಇದ್ದೀರೇನಮ್ಮ? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಬೆಣ್ಣೆ ಕೊಡ್ತಕ್ಕಂಥವ್ರು ಬಂದ್ರಿ ಅನ್ನ? ಏ ಅವು ಏನು ಈ ಓಣಿಯಲ್ಲಿ ಯಾರು ತೆಗೆದುಕೊಳ್ಳಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಮಾರ್ಲಿಕ್ಕೆ ಬಂದಂತೆ ಕಾಣುವುದಿಲ್ಲ. ಏನ ಈ ಓಣಿ ಹಾಲಿದ್ದಂಗದ? ಇದು ಹಠಾತ್ತಿಂದ ತೇಗಲಾಗಿದೆ. ಇದು ಹಾಲಿದ್ದಂಗದ ತೇಗಲಾಗಿದೆ. ಬಂದ್ರಲ್ಲ ನಾವ್ ಯಾಕೆ ಬಂದ್ ಕೇಳ್ತೀರ ನೀವು? ಅದಕ್ಕೆ ಬಂದ್ರಿ ನಾವ ನಡುವ ಸ್ಥಳ ನಿಂತ್ಕೊಂಡು ಪರಿಚಯ ಹೇಳ್ಬೇಕು ನೋಡಿ. ನೀವು ನೀವ್ಯಾರು ಅಂತ ಕೇಳಕತ್ತಿರ್ಲ. ಅಂತ ಅಂದ್ರೆ ಇನ್ನು ಎಲ್ಲಿಗೆ ಹೋಗ್ತಿದ್ದೆ ಗೊತ್ತಿದ್ಯಲ್ಲ. ನಾವೇ ಬಂದಂತ ಕೆಲಸ ಬಂದಿ ನೋಡುವ. ನಾವ ನಿಮ್ಮನಿಬ್ಬರನ್ನ ಕೂರ್ತಿ ಹಿಂದೆ ಹೋಗಿ ಹೋಗಿ ಆಧಾರಕ್ಕೆ ಹಚ್ಚಿ. ಅಲ್ಲ ತನ್ನಾದರೂ ತಲೆ ಬಚ್ಚಿಲ್ಲಮ್ಮ. ಅಲ್ಲ ತನ್ನಾದರೂ ತಲೆ ತಪ್ಪಿ ಒಂದ ಕಾಟ ಹಚ್ಚಾಳ. ತಾ ಇಲ್ಲಿಗೆ ಬಂದಾಳ. ಮಂದಿನ ಆಧಾರ ಕಸ್ತಾಳಂತ ಹೋಗಿ ಬಿಡಮ್ಮ. ಜಗಳ ಯಾರಿಗೆ ಬೇಕಾಗೈತಿ? ಯಾರಿಗೆ ಬೇಕಾಗದ? ಯಾರನ್ನ ಕೇಳಿ ಏನು ಕೇಳಿ ಏನ್ ನನಗೆ ತಿಳಿವಲ್ಲ. ನನಗ ನೀನು ಯಾರು ಅಂತ ನಾ ಕೇಳಿನಿ. ಓಹೋ ನಾ ಯಾರು ನಿನಗೂ ಗುರ್ತಿಲ್ಲ? ಗುರ್ತ ಇಲ್ಲಮ್ಮ. ನೋಡಮ್ಮ ನನಗ ದೂತೆ ದೂತೆ ದೂತಿಕ ಅಸ್ತ್ರೀ ಅಂತ ನೋಡಮ್ಮ. ಏನಮ್ಮ ನಿನಗೆ ದೂತೆ ದೂತಿ ಮತ್ತು ದೂತಿಕ ಅಸ್ತ್ರೀ ಅಂತಾರ? ಹೌದೌದು. ಹಂಗ್ಯಾಕ ಅದು ಓಡಿ ಬಂದು ಕುದುರೆ ಕತ್ತೆ ಹುಯ್ 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 ಏನಾತ? ಅಲ್ಲ ನಿಮಗೆ ಏನಂತಾರ ಅಂತ. ಏನೋ ನನಗೆ ಏನಂತಾರ? ಹೌದು ವೈಯಾರಿ 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 ಅಂತಾರಮ್ಮ. ಅಮ್ಮ ನನಗೂ ಅಂತಾರಲ್ಲ. ಅಲ್ಲ ನಿನಗೇನಂತಾರ? ಬಡಕಿದ್ರೆ ಚಿಂತಿಲ್ಲ ಲಕ್ಷ್ಮಣಕ್ಕೆ ತಯಾರಿ ನನಗಂತಾರ. ನಮ್ಮ ಅವ್ ಬಾಳ ತಯಾರಿ. ಏನಾಗೈತಿ ಕೈ ನೋಡಿ ಇರ್ತಾವ ನಮ್ಮ ಬರಬ್ರು ಇಂತಾವ್ ತಿಂತೀನಿ ಅದಕ್ಕೆ ತಿನ್ ಹಿಂಗಾಗಿನಿ. ಮತ್ತೆ ಇರ್ರಿ ಬಿಡಮ್ಮ. ಇಲ್ಲ ಮತ್ತೇನಂತಾರೋ? ಇದುವಲ್ಲದ ಮತ್ತೆ ನನಗೆ ಏನಂತಾರ? ಏನಂತಾರ? ರಾಧಿಕಾ ಮತ್ತು ರಾಧಿಕಾ ಅಂತಾರಮ್ಮ. ನನಗೂ ಅಂತಾರಲ್ರಿ. ಅಲ್ಲ ನಿನಗೇನಂತಾರ? ನಿಮ್ಮಂತವ್ರು ಯಾರೋ ಊರೊಳಗೆ ಹಾಲು ಮೆಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದ್ರ ನಿಮ್ಮಂತವ್ರನ್ನ ಸೋಲ್ ಮಾಡುವಂತ ಸೋದಕ್ಕ ಸೋದಕ್ಕ ಮ್ಯಾಲಿ ನನಗಂತಾರ? ಅಲ್ಲ ಚೇಷ್ಟ ಮಾಡ್ಬೇಡ ಅಂತ ನಿನಗೆ ಬಂದಪ್ಪಲ್ಲ ಹೇಳಿ. ಯಾರು ನೀನು? ನಾನು ನಿನ್ನ ಜೋಡಿ ಚೇಷ್ಟ ಮಾಡ್ಬೇಕಾದ್ರೆ ಆದ್ರೆ ನನಗೆ ನಿನಗೆ ಸಂಬಂಧರೇ ಏನು? ಹಿಂದೆ ನನಗೆ ನಿನಗೆ ಏನು ಬಿಟ್ಪಾಲು ಕುಡಿತೇನೋ? ಏನಿಲ್ಲ ಅದು ಹೋಗ್ಲಿ. ಮತ್ತ ನೀನು ನಾನು ಎಲ್ಲರೂ ಸಂಜೆ ಹೋಗಬಹುದು ಬರ್ತೇನು ಮಾತಾಡಿಕೊಂಡೇನು ಅದು ಇಲ್ಲ. ಇಲ್ಲಮ್ಮ ಮತ್ತ ನೀನು ಹಿಂದೆ ಹೆತ್ತಲಲ್ಲ ಮುಂದೆ ಹಂಗ ಅಲ್ಲ. ಅಲ್ಲ ಚೇಷ್ಟ ಮಾಡ್ಬೇಡ ಅಂತ ಏನ್ ಸಲ ಹೇಳಿದ್ರು? ಅಮ್ಮ ಮಾಡ್ಬೇಡ ಅಂತ ಬಿಟ್ಬಿಡ್ತೇನೆ. ಇರ್ಲಿ ಇದು ಅಲ್ಲದ ಮತ್ತೇನಂತಾರ? ಇದು ಅಲ್ಲದ ಮತ್ತೆ ಏನಂತಾರ? ಏನಂತಾರ? ಹಾಲು ಮೊಸರು ವ್ಯಾಪಾರ ಮಾಡ್ತಕ್ಕಂತ ಅಮ್ಮ ಗೌಳಗಿತ್ತಿ ಗೌಳಗಿತ್ತಿ ಅಂತಾರ. ಅದೇ ವ್ಯಕ್ತಿ ಮನಸ್ಸಿ ಕಾಯಿರಿ ಬಾಳ ಕಾಯಿ ಕಸಾದ್ರಿ ಬಾಯಿ ಬಂದ್ರೆ ಕಿತ್ತು ಬರ್ತ ಕೇಳಬೇಕ ಮಾಹಿತಿ ಇರೋ ನಿಮ್ಗೆ. ನನಗ ಅದ ಪರೀಕ್ಷೆಗೆ ಯಾರ ಸಲ ಫೇಲ್ ಆಗಿ ಮೂರನೇ ಸಲ ಪಾಸ್ ಆಗಿ ಬಂದ್ರು. ಪಾಸ್ ಆಗಿ ಬಂದಿರಿ? ಹೌದಲ್ಲ ದೂರ ಆಗಿರ್ಬೇಕು ನೀವು. ಸಾಕಷ್ಟು ಇರ್ಲಿಪ್ಪ ಬಹಳ ಮಾಹಿತಿ ಇದಾವಲ್ಲ ನಮಗಷ್ಟು ಬೇಕಾಗಿಲ್ರಿ. ಮತ್ತೆಷ್ಟು ಬೇಕು? ನಾಲ್ಕು ಬೇಡ ಐದು ಗಿತ್ತ ಗೊತ್ತವಲ್ರಿ. ಗೊತ್ತೈತ್ರಿ? ಓ ಮಗನಿಗೆ ಬಂದವ್ರು ಯಾರು? ಮಗನಿಗೆ ಬಂದಾಯ್ತು ಮೊದಲಿಗೆ. ಹೌದು ಮಗನಿಗೆ ಬಂದಾಯ್ತು ಮೊದಲಿಗೆ. ಫಸ್ಟ್ ಆಗಿ ಬಂದಾಗ ಹೊಸ ಮಾಲಿಗೆ. ಹಾ ಹೊಸ ಮಾಲಿಗೆ ಅನಂತರ ಚಾರ್ಜ್ ಗೆತ್ತಿ ಜಾರಿ ಗೆತ್ತಿ ದೂದಿ ಗೆತ್ತಿ ದೂದಿ ಗೆತ್ತಿ ಕಳಸ ಗೆತ್ತಿ ಕಳಸ ಗೆತ್ತಿ ಹಗಣಿಗೆ ಎತ್ತಿ ಹಗಣಿಗೆ ಎತ್ತಿ. ಇನ್ನೊಂದದ ಬಹಳ ಉತ್ತಮ ಬಹಳ ಚಲೋ ಬೇಕ ಬಹಳ ಚಲೋ ಚಲೋ ಇದ್ರೆ ಹಂಗ ಹೋಗ್ಬೇಕ್ರಿ. ಮತ್ತೇನಂತಿ ಹೇಳೋರು ಹೇಳಂತಿ? ಹೌದು ನೀವೇ ನಿಮ್ಮ ಇಬ್ರು ಕುಣ್ಣ ಕರೆಸಿ ಕೇಳ್ತಿರ್ಲ. ಹೌದು ನಿಮ್ಮಂತ. ಎಲ್ಲ ಕಲಾ ಪ್ರೇಮಿಗಳೇ, ಬಸವೇಶ್ವರ ನಾಟ್ಯ ಸಂಘದ ಕಲಾವಿದರೇ ಮತ್ತು ಈ ವಿಡಿಯೋ ಶೂಟಿಂಗ್ ಅನ್ನ ಒಳ್ಳೆಯ ಆಸಕ್ತಿಯಿಂದ ಬಹಳಷ್ಟು ಮುತುವರ್ಜಿ ವಹಿಸಿ ಇಲ್ಲಿ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಕಲಾವಿದರಾದಂಥ ಪಾಟೀಲ್ರವರೇ, ಯಾವತ್ತು ಬಂಧುಗಳೇ, ಈ ಕೃಷ್ಣ ಪಾರಿಜಾತ ನಿತ್ಯನೂತನವಾದಂತಹ ಒಂದು ಆಖ್ಯಾನ. ಇದು ಕರ್ನಾಟಕದ ಜಾನಪದ ಕಲೆಗಳಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕದ ಜಾನಪದ ಕಲೆಗಳಲ್ಲಿ ಅತ್ಯಂತ ಪ್ರಭಾವಿಯಾದಂತಹ ಶ್ರೇಷ್ಠವಾದಂತಹ ಒಂದು ಕಲೆಯ ಪ್ರಕಾರ. ಇದು ಎಷ್ಟು ಮನೆ ಮಾತಾಗಿದೆ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪಾರಜಾತದ ಹಾಡುಗಳನ್ನು ಹಾಡತಕ್ಕಂತಹ ಕಲಾವಿದರು ಪಾರಜಾತದ ಪಾತ್ರಗಳನ್ನ ತಮ್ಮಲ್ಲಿ ಮೈಗೂಡಿಸಿಕೊಂಡಿರತಕ್ಕಂತಹ ಕಲಾಭಿಮಾನಿಗಳು ಸಿಕ್ಕೇ ಸಿಗ್ತಾರೆ. ಇಷ್ಟೇ ಅಲ್ಲ, ಪಾರಜಾತ ಕಲಾವಿದರು ಇರ್ತಿದ್ರು ಕೂಡ
ಪಾರಜಾತದ ಹಾಡುಗಳ ದಾಟಿಯಲ್ಲಿ ಭಜನೆ ಹಾಡುಗಳನ್ನು ಕೂಡ ಹಾಡತಕ್ಕಂತ ಎಷ್ಟೋ ಕಲಾವಿದರನ್ನು ನಾವು ಕಾಣ್ತೀವಿ. ಈ ಒಂದು ಪಾರಜಾತದ ಪ್ರಕಾರದಲ್ಲಿ ಶಿವಪಾರಜಾತ, ವಿಷ್ಣು ಪಾರಜಾತ ಅಂತ ಹಲವಾರು ಪ್ರಕಾರಗಳು ಉಂಟು. ಇದು ಮೂಲ ತೆಲುಗಿನಲ್ಲಿ ಹುಟ್ಟಿದಂತ ಪದ್ಯ ರೂಪದಲ್ಲಿದ್ದಂತ ಪಾರಜಾತ ರಾಯಚೂರು ಭಾಗದ ಅಪರಾಳ ತಮ್ಮಣ್ಣ ಅನ್ನುವರಂತ ಒಂದು ಕವಿಯಿಂದ ಕನ್ನಡಕ್ಕೆ ರೂಪಾಂತರಿಸಲ್ಪಟ್ಟು ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಹರಿದು ಬಂದು ಮೊದಲು ಬೆಳಗಾವಿ ಜಿಲ್ಲೆಯ ಕೌಜಲಿಗೆ ನಿಂಗಮ್ಮನವರಲ್ಲಿ ಇದು ರಂಗ ಪ್ರಯೋಗವಾಗಿ ಪ್ರಯೋಗಿಸಲ್ಪಟ್ಟು ಇವತ್ತು ನಾಡಿನಾದ್ಯಂತ ತನ್ನ ಒಂದು ಪ್ರಭಾವಲಯದಲ್ಲಿ ಕೋಟಿ ಕೋಟಿ ಜನ ಪ್ರೇಕ್ಷಕರನ್ನ ಹೊಂದಿದಂತ ಒಂದು ಅತ್ಯಂತ ಶ್ರೇಷ್ಠವಾದಂತ ಕಲಾ ಮಾಧ್ಯಮ. ಈ ಪಾರಜಾತವನ್ನ ತಮ್ಮ ಬದುಕನ್ನಾಗಿಸಿಕೊಂಡು, ಪಾರಜಾತವೇ ತಮ್ಮ ಉಸಿರನ್ನಾಗಿಸಿಕೊಂಡು, ಪಾರಜಾತದಿಂದಲೇ ನಮ್ಮ ಬದುಕು ಅನ್ನುವಂತಹ ಮಟ್ಟಿಗೆ ದುಡಿದಿರ್ತಕ್ಕಂತ ಅನೇಕ ಕಲಾವಿದರು ನಮ್ಮ ನಾಡಿನಲ್ಲಿ ಸಿಗ್ತಾರೆ. ಉದಾಹರಣೆಗಾಗಿ ಈಗಾಗಲೇ ನಮ್ಮ ಮಧ್ಯದಲ್ಲಿ ಸಾಕಷ್ಟು ತಮ್ಮ ಒಂದು ಪಾತ್ರದ ಅಭಿನಯದ ಮೂಲಕ ಕನ್ನಡ ರಂಗಭೂಮಿಯ ಮೇಲೆ ತಮ್ಮದೇ ಆದಂತಹ ಒಂದು ಛಾಪನ್ನ ಅಚ್ಚನ್ನು ಹಾಕಿ ಕೈಲಾಸವಾಸಿಗಳಂತ ಬರೀ ರಾತ್ರಿ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ತಾ ಮಂತಿಕೆಯನ್ನು ಮೈಗೂಡಿಸಿಕೊಂಡು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ತಮ್ಮ ನಾಟಕ ಕಲೆಯನ್ನು ಪ್ರದರ್ಶನ ಮಾಡಿದಂತ ಜಮಖಂಡಿ ಅಪ್ಪಾಲಾಲ್, ವಿಠಲರಾವ್ ಟಕ್ಕಳಿಕಿ, ಮುಪ್ಪೈ ಸ್ವಾಮಿ, ಕೊಲ್ಲಾರ್ ಅತ್ತಣಿ ಮಲ್ಲಯ್ಯ ಸ್ವಾಮಿ, ಮುದುಕವಿ ಅವರು, ದಾರ್ನಟ್ಟಿ ಕಾಶಿಬಾಯಿ, ಅನೇಕ ಕಲಾವಿದರು ಈ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರ ಸಮಕಾಲೀನರಾಗಿರತಕ್ಕಂತ ಅವರ ಎಡಬಲದಲ್ಲಿ ಸ್ವಲ್ಪ ನಾಲ್ಕಾರು ವರ್ಷ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದಂತ ನಮ್ಮೂರಿನ ಕಲಾವಿದರು ಕೂಡ ಸುಮಾರು 1955 ಇಸ್ವಿಯಲ್ಲಿ ಒಂದು ಸ್ವತಂತ್ರ ನಾಟಕ ತಂಡವನ್ನು ಈ ಊರಲ್ಲಿ ಕಟ್ಟಿದ್ರು ರಂಗವಾಡಿಯಲ್ಲಿ. ಆಗ ಅತ್ಯಂತ ಹವ್ಯಾಸದಿಂದ ಕಟ್ಟಿದಂತ ನಾಟಕ ರಂಗಕ್ಕೆ ಅಳವಡಿಸಿದರು. ಆ ನಾಟಕವನ್ನ ತಂಡವನ್ನು ಕಟ್ಟಲಿಕ್ಕೆ ಮೂಲ ಪ್ರೇರಣೆ ಆದಂತವರು ದಿವಂಗತ ಮಲ್ಲಪ್ಪ ಮಂತ್ರಿಯವರು ಮತ್ತು ಉರ್ಪಾದಪ್ಪ ಕುಟುಂಬಕೇರಿ ಅವರು. ಅವರು ಕೆಲವು ಜನ ಸ್ನೇಹಿತರನ್ನು ಸೇರಿಸಿಕೊಂಡು ಕೆಡೈ ಸ್ವಾಮಿ, ಬಸಪ್ಪ ಜಿಡ್ಡಿಮನಿ, ನಂದಬಸಪ್ಪ ಕುಟುಂಬಕೇರಿ, ಸಮೀಪದ ಪಕ್ಕದ ಹಳ್ಳಿಯ ಬಸವ ಸ್ವಾಮಿಯನ್ನ ಹಾರ್ಮೋನಿಯಂ ವಾದಕರನ್ನಾಗಿ ತಂದು ಇವರನ್ನೆಲ್ಲ ಕಲೆ ಹಾಕಿಕೊಂಡು ಚೆಬ್ಬಿಯ ಶ್ಯಾಮರಾವ್ ಪೂಜಾರಿ ಅವರನ್ನ ಮಾಸ್ತರನ್ನಾಗಿ ಪಡ್ಕೊಂಡು ನಾಟಕವನ್ನ ರಂಗದ ಮೇಲೆ ತಗೊಂಬಂದರು. ಅನೇಕ ಏಳು ಬೀಳುಗಳ ಮಧ್ಯದಲ್ಲಿ ಒಂದು ನಾಲ್ಕಾರು ವರ್ಷಗಳವರೆಗೆ ಕಂಪನಿ ತನ್ನ ಒಂದು ರಂಗಭೂಮಿಯ ಸೇವೆಯನ್ನ ಮಾಡ್ತಾ ಮಾಡ್ತಾ ಕಾರಣಾಂತರದಿಂದ ಅವನು ನಿಂತು ನಿಂತು. ಈ ರೀತಿಯಾಗಿ ಅನಗವಾಡಿಯಲ್ಲಿ ಪರಂಪರಾಗತವಾಗಿ ಒಂದು ಅನುಚಾನವಾಗಿ ನಡೆದು ಬಂದಂತ ಈ ರಂಗಭೂಮಿಯ ಸೇವೆ ಪುನಃ ಮತ್ತೆ ಕೆಲವು ಹವ್ಯಾಸಿಗಳ ಒಂದು ಪ್ರೀತಿಯಿಂದ, ಕಲಾಭಿಮಾನದಿಂದ, ಅದರಲ್ಲಿರ್ತಕ್ಕಂಥ ಒಂದು ಉಜ್ವಲವಾದಂತ ಅಭಿಮಾನದಿಂದ ಮತ್ತೆ 1988 ಇಸ್ವಿಯೊಳಗ ಮತ್ತು ಪುನಃ ಈ ಊರೊಳಗ ಕಂಪನಿ ಪ್ರಾರಂಭ ಆಯಿತು. ಅದರ ಉಸ್ತುವಾರಿಯನ್ನ ಈಗ ನಿಮ್ಮ ಮಧ್ಯದಲ್ಲಿ ಕುಳಿತಿರ್ತಕ್ಕಂತ ಹೊಳಬಸಯ್ಯ ಕಂಬಿಯವರು ಕಂಪನಿ ಮಾಲಕರಾಗಿ ಪಾತ್ರಧಾರಿಯಾಗಿ ಮುನ್ನಡೆಸಿಕೊಂಡು ಬಂದರು. ಸುಮಾರು 14 ವರ್ಷಗಳವರೆಗೆ ಈ ನಾಟಕ ತಂಡ ಅನೇಕ ಏಳು ಬೀಳುಗಳನ್ನು ಕಂಡಿದೆ. ಈ ನಾಟಕವನ್ನ ರಂಗದ ಮೇಲೆ ತರುವುದು, ಹಳ್ಳಿ ಹಳ್ಳಿಗೆ ಹೋಗಿ ಅಭಿನಯಿಸುವುದು, ಅವ್ರು ಕೊಟ್ಟಂತ ಸಂಭಾವನೆಯನ್ನು ಪಡ್ಕೊಳ್ಳೋದು, ಹೋಗುವಾಗಿನ ತೊಂದರೆ, ಬರುವಾಗಿನ ತೊಂದರೆ, ಅಲ್ಲಿ ನಾಟಕ ಆಡುವಾಗಿನ ತೊಂದರೆ, ಇವುಗಳನ್ನೆಲ್ಲ ಅನುಭವಿಸಿದ್ರೆ ಆ ರಂಗಭೂಮಿಯೊಳಗೆ ಯಾರು ಹತ್ತಿರ್ತಾರೆ ಅಥವಾ ಅದನ್ನು ಯಾರು ಸ್ವತಃ ಅನುಭವಿಸಿರ್ತಾರೆ ಅವರಿಗೆ ಗೊತ್ತು ಅನ್ನುವಂತ ಮಾತನ್ನ ನಾನು ಅನೇಕ ಸಾರಿ ನೋಡಿದ್ದೀನಿ. ಒಂದೊಂದು ಸಂದರ್ಭದಲ್ಲಿ ಹಿಂಗಾಗ್ತಿರ್ತಲ್ಲ ಅವರಿಗೆ, ಈ ನಾಟಕ ತಂಡರ ಯಾಕೆ ಕಟ್ಟಿದೀವಿ, ಇದರಿಂದ ಏನ್ ಪ್ರಯೋಜನ ಐತಿ ಅನ್ನುವಂತ ಮಾತ ಅವರಿಗೆ ನೆನಪಾಗಿರ್ಲಿಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. ಈ ರೀತಿಯಾಗಿ ಆಗ ಮುನ್ನಡೆಸಿಕೊಂಡು ಕಲಾವಿದರನ್ನ ಕಲೆ ಹಾಕಿಕೊಂಡು ಮನೆ ಮಾರಿಗಳನ್ನು ತೊಡೆದು ದಗದ ಬಿಟ್ಟು ಮಕ್ಕಳು ಒಂದ್ ಕಡೆ, ಹೆಂಡರು ಒಂದ್ ಕಡೆ ಆಗಿ ಈ ಒಂದು ನಾಟಕವನ್ನು ಕರಗತ ಮಾಡಿಕೊಂಡು
ನಡೆಸಬೇಕಾದಪ್ಪ ಅಂತಂದ್ರೆ ಬಹಳಷ್ಟು ಸಾಹಸವಾದಂತಹ ಕೆಲಸ ಮತ್ತು ಅಷ್ಟೇ ಜವಾಬ್ದಾರಿ ಕೆಲಸ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಲಿಕ್ಕೆ ನಾ ಇಚ್ಛೆ ಪಡ್ತೇನೆ. ಈ ಹೊಳಬಸವಿ ಸ್ವಾಮಿಗಳು ಏನ್ ಮಾಡಿದ್ರು ಅಂತಂದ್ರೆ ಕಲಾವಿದರನ್ನ ಸೇರಿಸಿಕೊಂಡ್ರು, ಬಹಳಷ್ಟು ಕಷ್ಟಪಟ್ಟರು. ಕೈಲಾಸವಾಸಿ ಶಿವಲಿಂಗ ಸ್ವಾಮಿ ಹಿರೇಮಠ ಭಾಗವತಾಗಿ, ನಂತರ ಡೋಂಗ್ರಿ ಸಾಬ, ಆಮೇಲೆ ಚಿದಾನಂದ ಕಂಬಿ, ಆನಂತರ ಬರಮಪ್ಪ ಗಡದಿನ್ನಿ, ತುಕಾರಾಮ್ ಸುಳದಾಳ, ಆಮೇಲೆ ಬಸಪ್ಪ ಮನುಗುಳಿ. ಈ ಬಸಪ್ಪ ಮನುಗುಳಿ ಬಹಳ ವಿಚಿತ್ರ ಸ್ವಭಾವ. ನಾಟಕ ಕೇಳಬೇಕು ಅನ್ನೋ ಹವ್ಯಾಸ, ಜೊತೆಗೆ ತಬಲಾ ಬಾರಿಸ್ಬೇಕು ಅನ್ನೋ ಹವ್ಯಾಸ. ಅವ ಎಲ್ಲಿ ನಾಟಕ ಕಂಪನಿ ಹೊಂಟಿರ್ತದ ಅಲ್ಲಿ ಹಿಂದೆ ಇದ್ದೇ ಇರ್ತಾನೆ. ಅಷ್ಟೊಂದು ಆ ಕಲೆಯ ಮೇಲೆ ಆತನಿಗೆ ಪ್ರೀತಿ. ಅದರ ಲಾಭವನ್ನು ಅಷ್ಟು ನನಗೆ ಗೊತ್ತಿಲ್ಲ. ಅವರಿಂದ ಅವರಿಗೆ ಸುಖ ತಟ್ಟಿರ್ತದೆ, ಅದರಿಂದ ಅವರಿಗೆ ಸುಖ ಆಗಿರ್ತದೆ. ಒಂದು ಕೊನೆಗೆ ಯಾವ್ದಾದ್ರೂ ಸಂಪತ್ತಿನಿಂದ ಸುಖ ಸಿಗದಿದ್ರು ಸಹಿತ ಆತ್ಮತೃಪ್ತಿ ಅನ್ನುವಂಥದ್ದು ಇದ್ದೇ ಇರ್ತದೆ ಮನುಷ್ಯನಿಗೆ. ಯಾವನಿಗೆ ಆತ್ಮವ ತೃಪ್ತಿ ಕೊಡ್ತೈತಿ, ಕಲೆ ಇರಲಿ, ಯಾವುದೇ ಒಂದು ಪೂಜೆ ಇರಲಿ, ಯಾವುದರಿಂದ ನಾವು ಮಾಡುವಂತ ಒಂದು ಕೆಲಸದಲ್ಲಿ ಆತ್ಮತೃಪ್ತಿ ಸಿಕ್ಕಿ ಅಂತಂದ್ರೆ ಅದೇ ಒಂದು ಸಂಪತ್ತು ಅನ್ನುವಂಥ ನಿಟ್ಟಿನೊಳಗೆ ಕಲಾವಿದರ ಜೀವನ ಇರ್ತೈತಿ. ಅದರ ಜೊತೆಗೆ ಶಂಕರಪ್ಪ ಹಿಮ್ಮೇಳದಲ್ಲಿ ಕುಂಬಾರ, ಅವ ಪೇಟಿ ಹೊರಗೂ ಹಿಡ್ಕೊಂಡು ನಾನು ನೋಡಿದ್ದೀನಿ ಎಷ್ಟೋ ಸರಿ. ಹಿಮ್ಮೇಳದ ಕಲಾವಿದನು ಹೌದು, ಪೇಟೆ ಹೊತ್ಕೊಂಡು ಹೋಗವನು ಹೌದು. ಇಷ್ಟೆಲ್ಲ ಜವಾಬ್ದಾರಿಯನ್ನ ವಹಿಸಿಕೊಂಡು ನಾಟಕ ಮಾಡ್ತಾ 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 ಇವತ್ತು 14 ವರ್ಷಗಳಲ್ಲಿ ಗತಿಸಿದ್ರು. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಇಟ್ಕೊಂಡ ನಾವು ಏನು ಮಾಡ್ತೀವಿ ಅನ್ನೋದನ್ನ ನಮ್ಮ ಅಭಿನವಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೋಡ್ಬೇಕಾದ್ರೆ ಇಂಥ ಮಾಧ್ಯಮಗಳ ಮೂಲಕ ನಾವು ನೋಡ್ತೀವಿ. ನಾವು ಮಾಡಿದಂತ ಅಭಿನಯವನ್ನ ವಿಡಿಯೋ ಕ್ಯಾಸೆಟ್ ಮೂಲಕ ನೋಡಿದ್ರೆ ನಾವಿನ್ನೂ ಏನಾದ್ರೂ ತಪ್ಪಿವೆ, ಏನಾದ್ರೂ ಸುಧಾರಣೆ ಮಾಡ್ಕೋಬೇಕೇನು ಅನ್ನುವಂಥ ದೋಷಗಳು ನಮ್ಗೆ ತಿಳಿದುಕೊಡ್ತಾರೆ. ಇದು ಮಾಡಿದಂತ ಒಂದು ದಾಖಲೆ. ನಾವು ಇಷ್ಟೆಲ್ಲ ಸ್ನೇಹಿತರು ಕೂಡ್ಕೊಂಡು ಒಂದು ತಂಡ ಕಟ್ಟಿ ನಾಟಕವನ್ನು ಮಾಡಿದೀವಿ, ಅನೇಕ ಊರುಗಳನ್ನು ಅರಿದೀವಿ. ಇದು ಒಂದು ದಾಖಲೆಯಾಗಿ ನಮ್ಮಲ್ಲಿ ಉಳಿತಿವತ್ತು ಅನ್ನುವಂಥ ಮಾತು ನಮಗೆ ಸಂತೋಷ ಕೊಡ್ತಾ ಇದೆ. ಆ ನಿಟ್ಟಿನೊಳಗೆ ಈಗ ಮಾಡಿದಂತ ಕಾರ್ಯ ಬಹಳ ಮೆಚ್ಚುವಂತದ್ದು. ಈ ತಂಡವನ್ನು ಕಟ್ಟಿ ಅದನ್ನು ಮುನ್ನಡೆಸಿಕೊಂಡು ಹೋಗುವುದಪ್ಪ ಅಂತ ನನ್ನ ಈಗಲೇ ಹೇಳಿದಂತೆ ಬಹಳಷ್ಟು ಕಷ್ಟದ ಕೆಲಸ. ಒಂದು ಸಂಘಟನೆ ಮಾಡ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆ ಪಡಬೇಕಾಗ್ತೈತಿ. ಎಷ್ಟೋ ಸಾರಿ ಅಪಹಾಸ್ಯ ಮಾಡತಕ್ಕಂತ ಜನನೂ ಇದ್ದೇ ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಏನು ಸ್ವಭಾವ ಐತಿ ಅಂತಂದ್ರೆ ಯಾವ್ದಾದ್ರು ಒಂದು ಕಾರ್ಯ ಮಾಡುವಾಗ ಸ್ವತಃ ನಾವು ಮಾಡಕ್ ಬರ್ದಿದ್ರು ಸಹಿತ ಅಪಹಾಸ್ಯ ಮಾಡುವಂತ ಸ್ವಭಾವ ನಮ್ಮಲ್ಲಿ, ನಮ್ಮ ಪರಂಪರೆ ಅದು ಒಂದೊಂದು ಕೆಟ್ಟ ಗುಣ ಅಂತ ಬೆಳ್ಕೊಂಡು ಬಂದಿದ್ದು. ಅಪ್ಪ ಅವ್ರು ಮಾಡ್ತಾರ ಮಾಡಕ್ ಅವರಷ್ಟಕ್ಕೆ ಅವ್ರನ್ನ ಬಿಟ್ಬಿಡುನು, ಅದರಿಂದ ಏನಾದ್ರೂ ಒಳ್ಳೇದಿತ್ತಂದ್ರೆ ಅದನ್ನ ಸ್ವೀಕಾರ ಮಾಡುನು, ಕೆಟ್ಟದಿತ್ತಂದ್ರೆ ಬಿಟ್ಬಿಡುನು ಅನ್ನುವಂತ ಒಂದು ದೊಡ್ಡ ಗುಣ ನಮ್ಮ ಹತ್ರ ಇಲ್ಲ. ಅಪಹಾಸ್ಯ ಮಾಡುವುದು, ಚೇಷ್ಟೆ ಮಾಡುವುದು, ಇಂಥ ಒಂದು ಕೆಲವು ಸಂದರ್ಭಗಳನ್ನು ನಾನು ಕಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ರಂಗಭೂಮಿ ಒಳಗೆ ಇದನ್ನ ಅನುಭವಿಸಿದ. ಯಾಕಂದ್ರೆ ಹೊಳಬಸವಿ ನಾವು ಕೂಡ ಮೊದಲು ನಾಟಕ ಮಾಡ್ತಿದ್ವಿ, ಆಗ ಎಂತೆಂಥ ಕೈಗಂಡೆಗಳನ್ನ ಉಂಡಿನಿ ಅಂತಂದ್ರೆ ನನಗೆ ಗೊತ್ತದು. ಆದರೂ ಕೂಡ ಇವರು ನಡೆಸಿಕೊಂಡು ಬಂದಾರ. ಇವತ್ತ ನಿಮ್ಮ ಈ ರಂಗದ ಮೇಲೆ ವಿಡಿಯೋ ಶೂಟಿಂಗ್ ಆಗ್ತಾ ಇದೆ. ಇನ್ನು ಪಾರಿಜಾತದ ಬಗ್ಗೆ ಒಂದೆರಡು ಮಾತು. ಪಾರಿಜಾತ ಅಂದ್ರೆ ಏನಪ್ಪ? ಪಾರಿಜಾತ ಅಂದ್ರೆ ನಿತ್ಯ ನೂತನವಾದದ್ದು. ವ್ಯಕ್ತಿಗೆ, ಸಮುದಾಯಕ್ಕೆ, ಸಮಾಜಕ್ಕೆ, ಭೂಲೋಕಕ್ಕೆ ತೃಪ್ತಿಯನ್ನು ಕೊಡತಕ್ಕಂಥದ್ದು, ಸಂತೋಷವನ್ನು ಕೊಡತಕ್ಕಂಥದ್ದು ಅದನ್ನು ಪಾರಿಜಾತ. ಶಿವನಿಗೆ ಇರತಕ್ಕಂತಹ 108 ನಾಮಗಳಲ್ಲಿ ಪಾರಿಜಾತ ಒಂದು ಹೆಸರು. ಶ್ರೀಮನ್ ನಿಜಗುಂಡ್ರ ಒಂದ್ ಕಡೆ ಹೇಳ್ತಾರ, ಪಾರಿಜಾತ ಪಾವನ ಲೋಕಪಾಲ ಅಂತ ಶಿವನನ್ನು ವರ್ಣನ ಮಾಡ್ತಾರ. ಶಿವನು ಪಾರಿಜಾತ ಪಾವನ ಲೋಕಪಾಲ. ಈ ರೀತಿಯಾಗಿ ಇದ್ದಾಗ ಪಾರಿಜಾತ ಅಂತಂದ್ರ ಇವತ್ತೊಂದ್ ದಿವಸ ಹುಟ್ಟಿ ಒಂದು ದಿವಸ ನಾಶ ಆಗುವಂತದ್ದಲ್ಲ. ಈ ಸೃಷ್ಟಿ ಇರುವವರಿಗೆ ಈ ಪರಮಾತ್ಮನ ಸಂಕೀರ್ತನೆ, ನಾಮಸ್ಮರಣೆ ಯಾವ ಗ್ರಾಮದಲ್ಲಿ ನಡೀತಾ ಇದೆ, ಯಾವ ಗ್ರಾಮದಲ್ಲಿ ಪಾರಿಜಾತಕ್ಕೆ ಒಂದು ಪ್ರಾಧಾನ್ಯತೆ ಇರ್ತೈತಿ, ಅಂತ ಗ್ರಾಮದಲ್ಲಿ ಸುಖ ಸಮೃದ್ಧಿ ಸಂತೋಷ ಇರ್ತೈತನ್ನುವಂತ ಮಾತನ್ನ ಅನೇಕ ಹಿರಿಯರು, ವಿಜ್ಞಾನಿಗಳು, ಜ್ಞಾನಿಗಳು ಹೇಳಿದ್ದಾರೆ. ನಾನು ಹೇಳುವಂತ ದಿನಾಲ ಅದಕ್ಕೆ ಇಂಥ ಒಂದು ನೂತನವಾದಂತ ಒಳ್ಳೆಯ ಮಧುರವಾದಂತ ಅದನ್ನ ಹೆಂಗ್ ಅಳವಡಿಸ್ಯಾರ ಅಂತಂದ್ರ ಅಪರಾಧ ತಮ್ಮಣ್ಣವರು ಜೀವನಕ್ಕೆ ಹೋಗಲಿಸ್ಯಾರ. ಪಾರಿಜಾತವನ್ನು ಒಂದು ಜೀವನ,
ಅಲ್ಲಿ ಬರ್ತಕ್ಕಂಥ ಕೃಷ್ಣ ಪರಮಾತ್ಮ, ರುಕ್ಮಿಣಿ ಸತ್ಯಭಾಮಿ, ಭಕ್ತಿ ಮಾತ್ಸರ್ಯ ಇವುಗಳ ಮಧ್ಯದ ಒಂದು ಗುದ್ದಾಟ. ಯಾವುದು ಪ್ರಧಾನ? ಮಾತ್ಸರ್ಯ ಇದ್ರೆ ಹೇಗಿರ್ಬೇಕು, ಭಕ್ತಿ ಇದ್ರೆ ಹೇಗಿರ್ಬೇಕು ಅನ್ನುವಂತ ನಿದರ್ಶನಗಳು ಈ ಪಾರಜಾತ್ವ ತುಂಬಾ ಬರ್ತವೆ. ಕೊನೆಗೆ ಭಗವಂತ ಭಕ್ತಿಯನ್ನು ಪರೀಕ್ಷೆ ಮಾಡತಕ್ಕಂಥ ಸನ್ನಿವೇಶ, ಮಧ್ಯದಲ್ಲಿ ಬರ್ತಕ್ಕಂಥ ರಸಮಯ ಸನ್ನಿವೇಶಗಳು ಬಹಳಷ್ಟು ರಸವತ್ತಾದಂತಹದ್ದು. ಅದಕ್ಕೆ ಇದಕ್ಕೆ ನಿತ್ಯ ನೂತನವಾದದ್ದು, ಸದಾ ಹಸಿರಾಗಿದ್ದದ್ದು, ಸದಾ ಕಾಲದಲ್ಲಿ ತನ್ನ ಶ್ರೇಷ್ಠತೆಯನ್ನ ಉಜ್ವಲವಾದಂತಹ ಪ್ರಕಾಶವನ್ನು ತೋರಿಸ್ತಕ್ಕಂಥದ್ದು ಆಖ್ಯಾನ ಯಾವ್ದಾದ್ರೂ ಈ ಇದರೊಳಗೆ ಇರ್ತಪ್ಪ ಅಂತಂದ್ರೆ ಪಾರಜಾತ. ಏನಾಗೈತೆ ಒಂದು ಕಡೆ ಅಂತಂದ್ರೆ ದುರ್ದೈವದಿಂದ ನಾನು ಈಗಲೇ ಹೇಳಿದಂತೆ ಪಾರಜಾತ ಕಲಾವಿದರು ಅಥವಾ ರಂಗಭೂಮಿಯ ಕಲಾವಿದರು ಅಂದ್ರೆ ಅಪಹಾಸ್ಯ ಮಾಡತಕ್ಕಂಥ ಬುದ್ಧಿ ನಮ್ಮಲ್ಲಿ. ಆದ್ರೆ ಇದೇ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ನಾವು ಹೋದ್ರೆ, ಕರಾವಳಿ ಕಡೆ ಹೋದ್ರೆ ಯಕ್ಷಗಾನ ಅಂತ ಒಂದು ಮಾಡ್ತಾರ. ಯಕ್ಷಗಾನಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ವೇದಿಕೆ ನಿರ್ಮಾಣ ಮಾಡಿಕೊಂಡ. ಯಕ್ಷಗಾನ ಅಂತಂದ್ರ ಈ ದೊಡ್ಡಾಟ ಅಂತ ಹೇಳ್ತಾರಲ್ಲ ನಮ್ ಕಡೆ, ದೊಡ್ಡಾಟ ಅಂತ ಹೇಳ್ತಾರೆ ಆ ಕಡೆ ಯಕ್ಷಗಾನ. ದೊಡ್ಡ ದೊಡ್ಡ ವೇಷಗಳನ್ನು ಕಟ್ಟಿ ಚೆಂಡೆ ಮದ್ದಳೆ ಬಿಡೋದು ಮಾಡ್ತಾರ ಅವರು. ಒಂದು ಹಳ್ಳಿಗಾಡು ಮಟ್ಟದಲ್ಲಿ ಅಲ್ಲ, ದೇಶದ ಮಟ್ಟದಲ್ಲಿ ಅಲ್ಲ, ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಈ ಜಗತ್ತಿನ ತುಂಬಾ ಎಲ್ಲೆಲ್ಲಿ ಭಾರತೀಯರು ನಿಲ್ಸ್ಯಾರ ಅಲ್ಲೆಲ್ಲಿ ತಮ್ಮ ತಮ್ಮ ಒಂದು ಛಾಪು ಹಾಕಿ ತಮ್ಮ ರಂಗಭೂಮಿಯನ್ನು ಅವ್ರು ನಿರ್ಮಾಣ ಮಾಡಿಕೊಟ್ಟಾರ. ಕಾರಣ ಅವರು ಇದ್ದಂತ ಸಂಘಟನೆ, ಅವರಲ್ಲಿದ್ದಂತ ಒಂದು ಉಜ್ವಲವಾದಂತ ಆ ಕಲೆಯ ಭಕ್ತಿ, ಈ ಕಾರಣ ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಅದು ಕೂಡ ನಮ್ಮಲ್ಲಿ ಬೆಳೆದ್ಬಾರ್ದು. ಅಂತ ಸಂಘಟನೆಗಳು ಬೆಳಿಬೇಕು. ಒಂದು ಸಂಘಟನೆಯನ್ನು ಹುಟ್ಟಾಕ್ಬೇಕಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಚಾಕಚಕ್ಯತೆ ಇರ್ಬೇಕು, ತಾಳ್ಮೆ ಇರ್ಬೇಕು, ಸಹಜೀವನ ಇರ್ಬೇಕು, ಮತ್ತೊಬ್ಬರ ಕಷ್ಟವನ್ನು ಅರಿತುಕೊಳ್ತಕ್ಕಂತ ತೀಕ್ಷ್ಣ ಬುದ್ಧಿ ಇರ್ಬೇಕು. ಒಂದು ಕಲಾವಿದ ಬಯಲಿಗೆ ಬರಬೇಕಾದ್ರೆ, ಒಂದು ಕಲೆಯ ಪ್ರಕಾರ ರಂಗದ ಮೇಲೆ ಬರಬೇಕಾದ್ರೆ ಬಹಳ ಕಷ್ಟ ಆಕೈತಿ. ಈ ಕಂಪನಿಯ ಮಾಲಕರಾಗಿ ಮತ್ತು ಕೃಷ್ಣ ಪಾತ್ರವನ್ನು ನಿರ್ವಹಿಸತಕ್ಕಂತ ಬಳಬಸಾಯಿ ಕಂಬಿ ಅವರು. ಎರಡನೇದಾಗಿ ಭಾಗವತ ಪಾತ್ರವನ್ನು ನಿರ್ವಹಿಸಿ ಈ ಕಂಪನಿಯ ಮ್ಯಾನೇಜರ್ನಾಗಿ ಕೆಲಸ ಮಾಡತಕ್ಕಂಥ ಡೂಂಗ್ರಿ ಸಾಬ್ ದಳವಾಯಿ. ಕಲಾಪ್ರೇಮಿ, ಭಾಗವತ ಪಾತ್ರವನ್ನು ನಿರ್ವಹಿಸಿ ಇವರು ಪ್ರಾರಂಭದಲ್ಲಿ ತಾಲೀಮಿಗೆ ಸಹಾಯ ಮಾಡಿದವರು ಅಂತಂದ್ರೆ ಬಸಪ್ಪ ಮನಗುಳಿ ಅವರು. ಸತ್ಯಭಾಮೆ ಕೊರವಂಜಿ ಪಾತ್ರಧಾರಿಯಲ್ಲಿ ಚಿದಾನಂದ ಕಂಬಿ. ರುಕ್ಮಿಣಿ ದುರ್ಶಾನಿ ಪಾತ್ರದಲ್ಲಿ ಭರಮಪ್ಪ ಗಿಡದಿಂಡಿ. ಈ ಕಂಪನಿಯ ಹಾರ್ಮೋನಿಯಂ ವಾದಕರಾಗಿ ತುಕಾರಾಮ್ ಸುಂದರ. ಈ ಸದ್ಯ ಈ ಕಂಪನಿಯಲ್ಲಿ ತಬಲಾ ವಾದನ ಮಾಡತಕ್ಕಂಥವ್ರು ಮರಿಯಪ್ಪ ಬೂದಿಹಾಳ. ಇನ್ನು ಹಿಮ್ಮೇಳದಲ್ಲಿ ಜೊತೆಗೆ ಸೇವಕನಾಗಿ ಕೆಲಸ ಮಾಡತಕ್ಕಂಥ ಶಂಕರಪ್ಪ ಕುಂಬಾರ. ಇನ್ನು ಇಂದು ಈ ನಾಟಕಕ್ಕೆ ಆಗಮಿಸಿ ತಮ್ಮ ಒಂದು ತಾಳದ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸಿದಂಥ ಅರ್ಜುನ್ ತುಳಸಿಗೇರಿ. ಈ ರೀತಿ ಈ ಸಂಘದ ಕಲಾವಿದರ ಪರ ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.